ಕತೆ ನಮಗೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಕಾಣಿಸುತ್ತದೆ. ಮಾಯಾ ಪಗಡೆಯಾಟದಲ್ಲಿ ಸೋತ ಪಾಂಡವರು ಅರಣ್ಯವಾಸ ಮಾಡುತ್ತಿರುವ ಸಮಯದಲ್ಲಿ ಒಂದು ಬಾರಿ ಪಾಂಡವರ ಬಳಿ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯನ್ನು ಕರೆದುಕೊಂಡು ಬರುತ್ತಾರೆ. ಅಲ್ಲೇ ಮೂರು ದಿನಗಳ ಕಾಲ ಕೃಷ್ಣ ಸತ್ಯಭಾಮೆಯರು ವಾಸವಿರುತ್ತಾರೆ. ಆ ಸಮಯದಲ್ಲಿ ಒಂಟಿಯಾಗಿ ಕುಳಿತಿದ್ದ ದ್ರೌಪದಿಯ ಬಳಿ ಸತ್ಯಭಾಮೆ ಬಂದು, ಅತ್ತಿಗೆ, ನಿಮ್ಮ ಹತ್ತಿರ ನಾನೊಂದು ವಿಷಯ ಕೇಳಬೇಕು. ನೀವು ಏನೂ ಅಂದುಕೊಳ್ಳದೆ, ಯಾವುದನ್ನು ಬಚ್ಚಿಡದೆ ನನಗೆ ಉತ್ತರಿಸುತ್ತೀರಾ ಎಂದು ಕೇಳಿದರು. ಅದಕ್ಕೆ ದ್ರೌಪದಿ ಕಿರುನಗುತ್ತಾ, ಅದೇನತ್ತಿಗೆ, ನಿಮ್ಮ ಹತ್ತಿರ ಕದ್ದು ಮುಚ್ಚಿ ನಡೆದುಕೊಳ್ಳುವುದೇನಿದೆ, ಅದೇನೆಂದು ಕೇಳಿ ಎಂದರು. ಆಗ ಸತ್ಯಭಾಮ, ಅತ್ತಿಗೆ, ಇಷ್ಟು ದಿನಗಳಿಂದ ನೋಡುತ್ತಿದ್ದೇನೆ, ಒಂದು ದಿನವೂ ಕೂಡ ನಿಮ್ಮ ಐದು ಜನ ಪತಿಯರಲ್ಲಿ ಯಾರೊಬ್ಬರೂ ನಿಮ್ಮ ಮೇಲೆ ಕೋಪಿಸಿಕೊಳ್ಳುವುದಾಗಲಿ, ನಿಮ್ಮ ಮಧ್ಯೆ ಗಲಾಟೆ ಅಥವಾ ಮನಸ್ತಾಪವಾಗಲಿ ಬರಲಿಲ್ಲ. ಎಲ್ಲರೂ ಕೂಡ ಪ್ರೀತಿ ಅಭಿಮಾನದಿಂದ ನಿಮ್ಮನ್ನು ಕಾಣುತ್ತಾರೆ. ನೀವು ಈ ವಿದ್ಯೆ ಹೇಗೆ ಕಲಿತುಕೊಂಡಿರಿ? ಯಾವ ಮಂತ್ರ ಮಾಡಿದರೆ, ಯಾವ ಮದ್ದು ಕೊಟ್ಟರೆ, ಯಾವ ವ್ರತ ಮಾಡಿದರೆ, ಯಾವ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ಇಂತಹ ಅಭಿಮಾನವನ್ನು ಗಂಡನಿಂದ ಪಡೆಯಬಹುದೆಂದು ಹೇಳಿ ಎಂದು ಕೇಳಿದರು. ಅದನ್ನು ಕೇಳಿಸಿಕೊಂಡ ದ್ರೌಪದಿ, ಅತ್ತಿಗೆ, ಲೋಕೋತ್ತರ ಪುರುಷನಾದ ನನ್ನ ಅಣ್ಣನ ಹೆಂಡತಿಯಾದ ನಿಮಗೆ ಇಂತಹ ಸಂದೇಹ ಹೇಗೆ ಬಂತು? ಆದರೂ ನೀವು ಕೇಳಿರುವುದರಿಂದ ಉತ್ತರಿಸುತ್ತೇನೆ, ಕೇಳಿ. ಗಂಡನನ್ನು ವಶಪಡಿಸಿಕೊಳ್ಳಲು ವ್ರತಗಳು, ಪೂಜೆಗಳು, ಪುಣ್ಯ ನದಿಯ ಸ್ನಾನಗಳು, ಮದ್ದುಗಳು, ಮಂತ್ರಗಳು ಇದ್ಯಾವುದು ಕೆಲಸ ಮಾಡುವುದಿಲ್ಲ. ಅವುಗಳಿಂದ ಎಂತಹ ಲಾಭವೂ ಇಲ್ಲ. ಪತಿವ್ರತ ಧರ್ಮಗಳನ್ನು ತಿಳಿಯದಿರುವವರೇ ಅಂತಹವುಗಳ ಬಗ್ಗೆ ಯೋಚಿಸುತ್ತಾರೆ. ಅವರ ಗಂಡನನ್ನು ವಶಪಡಿಸಿಕೊಳ್ಳಲು ಆ ರೀತಿ ಮದ್ದು ಮಂತ್ರಗಳನ್ನು ಉಪಯೋಗಿಸುವುದು ಮೂರ್ಖತ್ವ ಹಾಗೂ ದುಷ್ಟತನ. ಇನ್ನು ನಾನು ಹೇಗೆ ಸಾಧಿಸಿದೆ ಎಂದು ಹೇಳುತ್ತೇನೆ, ಕೇಳಿ. ನಾನು ಮೊಟ್ಟ ಮೊದಲನೆಯದಾಗಿ ಅಹಂಕಾರ ಬಿಟ್ಟುಬಿಟ್ಟೆ, ದುರಾಭಿಮಾನವನ್ನು ದೂರ ಓಡಿಸಿದೆ. ಸಾಧ್ಯವಾದಷ್ಟು ನಾನು ಬಾಯಿ ತೆರೆದು ಮಾತನಾಡುವುದಿಲ್ಲ. ಒಂದು ವೇಳೆ ತಪ್ಪದು ಎಂದಾಗ ಮಾತ್ರ ಕಿರುನಗುತ್ತಾ ಮೃದುವಾಗಿ ಮಾತನಾಡುತ್ತೇನೆ. ನಾನು ಯಾವೊಂದು ದಿನವೂ ಕೂಡ ಕೋಪದಿಂದ ಕಿರಿಕಿರಿಯಿಂದ ಮಾತನಾಡಲಿಲ್ಲ. ಮಾತಿನಿಂದ ಮಾತ್ರವೇ ನಾವು ಇತರರ ಹೃದಯ ಗೆಲ್ಲಲು ಸಾಧ್ಯ. ಇನ್ನು ನಿರಂತರ ಅವರ ಮನಸ್ಸನ್ನು ಗ್ರಹಿಸಿ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತೇನೆ. ನನಗೆ ಪರಿಚಯವಿಲ್ಲದ ಹೊಸಬರೊಂದಿಗೆ ಅತಿಯಾಗಿ ಮಾತನಾಡುವುದಿಲ್ಲ. ಎಲ್ಲೆಂದರಲ್ಲಿ ನಾನು ಹೋಗುವುದಿಲ್ಲ. ಅನವಸರವಾದ ವಿಷಯಗಳಲ್ಲಿ ತಲೆ ಹಾಕುವುದಿಲ್ಲ. ನನ್ನ ಗಂಡಂದಿರು ಹೊರಗಿನಿಂದ ಮನೆಗೆ ಬಂದಾಗ ನಗುತ್ತಾ ಅವರನ್ನು ಸ್ವಾಗತಿಸುತ್ತೇನೆ. ಅವರಿಗೆ ಏನು ಬೇಕೆಂದು ಸ್ವತಃ ನಾನೇ ನೋಡಿಕೊಳ್ಳುತ್ತೇನೆ ಹೊರತು ಅದನ್ನು ದಾಸಿಯರಿಗೆ ಒಪ್ಪಿಸುವುದಿಲ್ಲ. ಅವರು ನನಗೆ ಯಾವುದೇ ವಿಷಯ ಹೇಳಿದರೂ ಅದನ್ನು ಅತಿ ರಹಸ್ಯವಾಗಿ ನನ್ನ ಮನಸ್ಸಿನೊಳಗೆ ಬಚ್ಚಿಟ್ಟುಕೊಳ್ಳುತ್ತೇನೆ. ಅದು ಎಷ್ಟು ಚಿಕ್ಕ ವಿಷಯವಾದರೂ ಸರಿ, ಇತರರಿಗೆ ಹೇಳುವುದಿಲ್ಲ. ಈ ಮನೆಯಲ್ಲಿ ಯಾರಿಗೆ ಏನು ಇಷ್ಟವೆಂದು ನನಗೆ ಪೂರ್ತಿ ಗೊತ್ತಿದೆ. ಆ ಪದಾರ್ಥಗಳನ್ನು ಸ್ವತಃ ನಾನೇ ತಯಾರಿಸಿ ಪಕ್ಕದಲ್ಲಿ ಕುಳಿತುಕೊಂಡು ಬಡಿಸುತ್ತಾ ಅವರು ತಿನ್ನುವವರೆಗೂ ನಗುತ್ತಾ ಮಾತನಾಡುತ್ತಾ ಅಲ್ಲೇ ಕುಳಿತಿರುತ್ತೇನೆ. ಸೋಂಬೇರಿತನವನ್ನು ನನ್ನ ಹತ್ತಿರ ಸುಳಿಯುವುದಕ್ಕೂ ಬಿಡುವುದಿಲ್ಲ. ನನ್ನ ಮನೆ ಯಾವಾಗಲೂ ಪರಿಶುಭ್ರವಾಗಿ ಸಂತೋಷವಾಗಿರುವಂತೆ ನೋಡಿಕೊಳ್ಳುತ್ತೇನೆ. ಅವರೊಂದಿಗೆ ಮಾತನಾಡುತ್ತಿರುವಾಗ ಅವಶ್ಯಕತೆ ಇದ್ದರೆ ಮಾತ್ರವೇ ನಾನು ಮಾತನಾಡುತ್ತೇನೆ, ಅಷ್ಟೇ ಹೊರತು ಅಲ್ಲೇ ಪಕ್ಕದಲ್ಲಿ ನಿಂತುಕೊಂಡು ಸಂಬಂಧ ಇಲ್ಲದ ವಿಷಯದಲ್ಲಿ ತಲೆ ಹಾಕುವುದಿಲ್ಲ. ಇಂದ್ರಪ್ರಸ್ಥದಲ್ಲಿ ಅವರು ರಾಜರಾಗಿದ್ದಾಗ ಎಷ್ಟು ಗೌರವದಿಂದ ಅವರನ್ನು ಕಂಡಿದ್ದೇನೋ, ಈಗ ವನವಾಸದಲ್ಲೂ ಕೂಡ ಅದೇ ಗೌರವ ಮರ್ಯಾದೆಯಿಂದ ಅವರನ್ನು ನೋಡುತ್ತಿದ್ದೇನೆ. ಆ ದಿನಗಳಲ್ಲಿ ನನ್ನ ಅತ್ತೆಯವರಾದ ಕುಂತಿದೇವಿ ಅವರ ಗಂಡನೊಂದಿಗೆ ಯಾವ ರೀತಿ ನಡೆದುಕೊಂಡಿದ್ದರೋ ನಾನು ಕೂಡ ಅದನ್ನೇ ಅನುಸರಿಸುತ್ತಿದ್ದೇನೆ. ಯಾವೊಂದು ದಿನವೂ ಅವರ ಮಾತನ್ನು ನಾನು ವಿರೋಧಿಸಲಿಲ್ಲ. ಸೂರ್ಯೋದಯವಾದ ಕೂಡಲೇ ಎಚ್ಚರಗೊಂಡು ನಿರ್ಮಲವಾದ ಮನಸ್ಸಿನಿಂದ ನನ್ನ ಕೆಲಸಗಳನ್ನು ನಾನೇ ಮಾಡಿಕೊಳ್ಳುತ್ತೇನೆ. ರಾಣಿಯಾಗಿದ್ದ ಸಮಯದಲ್ಲಿ ನಮ್ಮ ದಾಸಿ ದಾಸರ ಕಷ್ಟಗಳನ್ನು ಸ್ವತಃ ನಾನೇ ಪರಿಷ್ಕರಿಸುತ್ತಿದ್ದೆ. ಅಷ್ಟೇ ಅಲ್ಲ,
ನಮ್ಮ ರಾಜ್ಯದಲ್ಲಿ ಅನೇಕ ಋಷಿ ಮುನಿಗಳು ಅವರ ಶಿಷ್ಯಂದಿರೊಂದಿಗೆ ವಾಸವಿದ್ದರು. ಅಷ್ಟೂ ಜನರ ಊಟೋಪಚಾರಗಳು, ಅತಿಥಿ ಸತ್ಕಾರಗಳು ಸರಿಯಾಗಿ ನಡೆಯುತ್ತಿದೆಯೋ ಇಲ್ಲವೋ ಎಂದು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ನಾನೇ ವಹಿಸಿಕೊಂಡಿದ್ದೆ. ಎಲ್ಲರೂ ಸುಖವಾಗಿ ನಿದ್ರಿಸುವವರೆಗೂ ನಾನು ಕೋಣೆಯೊಳಗೆ ಕಾಲಿಡುವುದಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟು ದವಸ ಧಾನ್ಯವಿದೆ, ಪ್ರತಿದಿನ ಎಷ್ಟು ಖರ್ಚಾಗುತ್ತಿದೆ ಎಂಬ ಚಿಕ್ಕ ವಿಷಯ ಕೂಡ ನನಗೆ ಗೊತ್ತು. ಆದಾಯ ಹಾಗೂ ಖರ್ಚು ಎಷ್ಟಿರಬೇಕೆಂದು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನನ್ನದೇ. ಕೆಲಸ ಕಾರ್ಯ ಇಲ್ಲದಿರುವಾಗ ನಾವು ಇತರರ ಮನೆಗೆ ಹೋಗಬಾರದು. ಅನವಸರವಾಗಿ ಕಾಲಕ್ಷೇಪಕ್ಕಾಗಿ ಇತರರನ್ನು ನಿಂದಿಸುವವರನ್ನು ನಮ್ಮ ಹತ್ತಿರ ಸುಳಿಯಲು ಕೂಡ ಬಿಡಬಾರದು. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಗಂಡನನ್ನು ಇತರರ ಮುಂದೆ ಕಡಿಮೆ ಮಾಡಿ ಮಾತನಾಡಬಾರದು. ಗಂಡನನ್ನು ಹೊರತುಪಡಿಸಿ ಯಾವ ಪರಪುರುಷನಾದರೂ ಸರಿ, ಕೊನೆಗೆ ನಮ್ಮ ಸಹೋದರನಾದರೂ ರಕ್ತ ಸಂಬಂಧಿಗಳಾದರೂ ಅವರೊಂದಿಗೆ ಏಕಾಂತವಾಗಿರಬಾರದು. ನಮ್ಮ ಬಂಧುಗಳಲ್ಲಿ ನಮ್ಮವರಿಗೆ ಹತ್ತಿರದವರಾರು, ಸ್ನೇಹಿತರಾರು ಅಥವಾ ಶತ್ರುಗಳಾರು ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕು. ನಿತ್ಯವೂ ಸಂತೋಷವಾಗಿರಬೇಕು. ಅಸಂತೃಪ್ತಿ ಎಂಬುದು ಕನಸಿನಲ್ಲೂ ಬರಬಾರದು. ಇಂತಹ ಸೂತ್ರಗಳನ್ನು ಅನುಸರಿಸಿದ ದಿನ ಎಂತಹ ಗಂಡನಾದರೂ ಹೆಂಡತಿಯ ಮೇಲೆ ಅನುರಾಗದ ಮಳೆ ಸುರಿಸುತ್ತಾ ಪ್ರಾಣಸಖಿಯಂತೆ ನೋಡಿಕೊಳ್ಳುತ್ತಾರೆ. ಅತ್ತಿಗೆ, ಈ ವಿಷಯಗಳೆಲ್ಲವೂ ನಿಮಗೆ ಗೊತ್ತಿರುವುದೇ, ಆದರೂ ನನ್ನನ್ನೇಕೆ ಕೇಳಿದಿರಿ ಎಂಬುದು ಅರ್ಥವಾಗಲಿಲ್ಲ. ನಾನು ಇದೇ ರೀತಿ ನಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದರು ದ್ರೌಪದೀದೇವಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.